ಈ ಚೈನಾದವರು ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಈ ಟೆಕ್ನಿಕಲ್ಲಿ, ಮೊಬೈಲು, ಟಿವಿ, ಈ ಟೆಕ್ನಾಲಜಿ, ಗ್ಯಾಡ್ಜೆಟ್ಸು, ಕಂಪ್ಯೂಟರ್ ಇದರಲ್ಲಿ ಅಂದರೆ, ಒಂದು ಸ್ಟಾಲ್ಗೆ ಹೋದಾಗ ಒಂದು ಇದನ್ನು ನೋಡಿದ್ವಿ, ಒಂದು ಮೊಬೈಲ್ ನೋಡಿದ್ವಿ. ಆ ಮೊಬೈಲ್ ಫೋನ್ಗೆ ಒಂದು ಇದಿತ್ತು, ಒಂದು ಸಣ್ಣ ಪ್ರೋಬ್ ಥರ ಇತ್ತು. ಈ ಪೆನ್ ಇಂಥ ಸ್ವಲ್ಪ ದಪ್ಪನ ಪೆನ್ ಥರ ಒಂದು ಪ್ರೋಬ್ ಥರ ಇತ್ತು. ಈಗ ನಾವು ಈಗ ನಾವು ಸಾಮಾನ್ಯವಾಗಿ ಸ್ಕ್ಯಾನಿಂಗ್ ಅಂತೀವಿ, ಸ್ಕ್ಯಾನಿಂಗಿಗೆ ಈ ಕಾರ್ಡಿಯಾಕ್ ಸ್ಕ್ಯಾನ್, ಹಾರ್ಟ್ ಸ್ಕ್ಯಾನ್, ಆಮೇಲೆ ಅಬ್ಡಮನ್ ಕಿಡ್ನಿ ಸ್ಕ್ಯಾನ್, ಆಮೇಲೆ ಗರ್ಭಿಣಿಯರಿಗೆ ಇದು ಈ ಮಗು ಒಳಗೆ ಗರ್ಭಿಣಿ ಪ್ರೆಗ್ನೆನ್ಸಿ ಸ್ಕ್ಯಾನ್ಗೆ ಅಂತೆಲ್ಲ ಹೋಗ್ತೀವಿ. ಸೊ ಈ ಮೆಷಿನ್ ಈ ಮೊಬೈಲ್ ಏನು ಮಾಡಿದ್ದಾರೆ ಅಂದರೆ, ಈ ಮೊಬೈಲ್ ಜೋಬಲ್ಲಿ ಇಟ್ಕೋಬೋದು, ಅದಕ್ಕೆ ಆ ಸ್ಕ್ಯಾನಿಂಗ್ ಅಪ್ರೋವ್ನ ಟೇನ್ ಮಾಡಿರ್ತಾರೆ. ನೀವು ಯಾವ ಸ್ಕ್ಯಾನಿಂಗ್, ದೊಡ್ಡ ದೊಡ್ಡ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೆಷಿನೂ ಬೇಕಿಲ್ಲ, ಆಮೇಲೆ ನೀವು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಅದು ಬೇಕಿಲ್ಲ. ಈ ಸ್ಕ್ಯಾನಿಂಗ್ ಜೋಬಲ್ಲಿ ಇಟ್ಕೊಂಡು ಎಲ್ಲೆಲ್ಲಿರ್ತಾರೆ ಪೇಷಂಟ್ಸ್, ಹಾರ್ಟ್ ಸ್ಕ್ಯಾನು, ಕಿಡ್ನಿ ಸ್ಕ್ಯಾನು, ಆಮೇಲೆ ಈ ಗರ್ಭಿಣಿಯರಿಗೆ ಸ್ಕ್ಯಾನು, ಇದೆಲ್ಲ ಮಾಡ್ಬೋದು. ಇದು ನೋಡೋಕ್ಕೆ ಭಾಳ ವಿಶಿಷ್ಟ, ಫ್ಯಾಸಿನೇಟಿಂಗ್ ಅನ್ನಿಸ್ತು. ಇದರಿಂದ ಭಾಳ ನಾವು ಒಂಥರ ವಿಚಲಿತ್ರ, ಅದು ಇದೇನು ಇಷ್ಟು ಮುಂದುವರೆದಿದೆ ಅಂತ. ಬಟ್ ಅದರ ಸೈಡ್ ಎಫೆಕ್ಟ್, ಅದ್ರ ಕೆಟ್ಟ ಪರಿಣಾಮ, ಅದು ಕೆಟ್ಟ ಪರಿಣಾಮ ಏನು ನಾವು ಯೋಚನೆ ಮಾಡಿದ್ವಿ. ಹೀಗೆ ಈಗಿದೆ, ಯಾರೋ ಒಬ್ಬ ಡಾಕ್ಟ್ರು ಆ ಮೊಬೈಲ್ನ ಜೋಬ್ನಲ್ಲಿ ಇಟ್ಕೊಂಡು ಆ ಪ್ರೋಬ್ನ ತಗೊಂಡೋಗಿ, ಗರ್ಭಿಣಿ ಹೆಂಗಸರಿಗೆ ಭಾಳ ಡಿಮ್ಯಾಂಡ್ ಇದೆ ಸ್ಕ್ಯಾನಿಂಗಿಗೆ, ಮೊದಲೇ 3 ತಿಂಗಳೊಳಗೆ ಸ್ಕ್ಯಾನ್ ಮಾಡ್ಕೊಂತ ಹೋಗಿ, ಇಲ್ಲ ಇದು ಹೆಣ್ಮಗು, ಇದು ಗಂಡು ಮಗು, ಇದು ಹೆಣ್ಮಗು, ಇದು ಗಂಡು ಮಕ್ಕೊಂಡಿದ್ರೆ ಅದು ಮುಂದಿನ ಪರಿಣಾಮ ನೀವೇ ಊಹಿಸ್ಬೋದು. ಹೆಣ್ಮಗು ಹೆಣ್ಮಗು ಈಗಲೇ ಅಲ್ಲದೆ ಹೆಣ್ಮಗುವಿನ ಹೆಣ್ಮಕ್ಳದು ಗರ್ಭಪಾತ ಆಮೇಲೆ ಎಷ್ಟು ಜಾಸ್ತಿ ಆಗಿದೆ ಅಂದರೆ. ಸೊ ಇದು ನಾವು ಆಮೇಲೆ ವಿಚಾರಿಸಿದ್ವಿ, ಯಾವ್ಯಾವ ದೇಶದಲ್ಲಿ ಮೊಬೈಲ್ ಈ ಮೊಬೈಲ್ ವಿತ್ ಈ ಪ್ರೋಬ್ ಇರೋ ಗ್ಯಾಡ್ಜೆಟ್ ಇದೆ ಅಂತ. ಸದ್ಯ ದೇವ್ರ ದಯದಿಂದ ಇನ್ನು ನಮ್ಮ ಭಾರತ ಸರ್ಕಾರ ಅದಕ್ಕೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಅದು ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಫ್ರಾನ್ಸಲ್ಲಿದೆ. ಸೊ ಅದೊಂದು ಒಳ್ಳೆ ಒಳ್ಳೆ ಡಿಸಿಷನ್ನೇ ನಮ್ಮ ಭಾರತ ಸರ್ಕಾರದಿಂದ. ಆಮೇಲೆ ಇನ್ನೊಂದು ಸ್ಟಾಲ್ಗೆ ಹೋದ್ವಿ, ಅಲ್ಲಿ ಒಂದು ಮೊಬೈಲ್ ಫೋನು, ಒಂದು ಬ್ಲ್ಯಾಕ್ ಕನ್ನಡಕ. ಆ ಮೊಬೈಲ್ ಫೋನಿಗೆ ಕನ್ನಡಕ ಟ್ಯೂನ್ ಮಾಡಿದ್ದಾರೆ. ಆ ಕನ್ನಡಕ ಹಾಕೊಂಡು ನೀವು ಆ ಮೊಬೈಲ್ ಫೋನ್ ಅದೊಂದು ಸ್ವಿಚ್ ನೀವು ಟ್ಯೂನ್ ಮಾಡಿ ಆನ್ ಮಾಡಿದರೆ ನಿಮಗೆ ಮ್ಯೂಸಿಕ್ ಕಿವಿಯಲ್ಲೇ ಕೇಳಿಸ್ತದೆ. ಈ ಮೊಬೈಲ್ ಫೋನ್ ಟ್ಯೂನ್ ಮಾಡಿ ಕನ್ನಡಕ ಹಾಕೊಂಡು ನೀವು ಕಾರ್ ಡ್ರೈವ್ ಮಾಡ್ಕೊಂಡು ಯಾರೋ ಹೋದ್ರೆ ನೀವು ಹಿಂಗೆ ಊಹಿಸ್ಬೋದು, ಇಮ್ಯಾಜಿನ್ ಮಾಡಿರಿ ಮುಂದೆ ಏನೇನು ಅನಾಹುತ ಆಗ್ಬೋದು ಅಂತ. ಸೊ ಈ ಥರ ಈ ಮೊಬೈಲ್ ಫೋನ್ ಬಗ್ಗೆ ಇದು ಫಸ್ಟ್ ನಮ್ಮ ದೇಶಕ್ಕೆ ಬಂದು 1995ರಲ್ಲಿ 1973ರಲ್ಲಿ ಮಾರ್ಟಿನ್ ಕೂಪರ್ ಅಂತ ಇದನ್ನು ಕಂಡಿಡ್ದೆ. ಬಟ್ ಇದು ಫಸ್ಟ್ ಬಂದಿದ್ದು ಜಪಾನ್ ದೇಶ ಮೋಟರೋಲ ಕಂಪ್ನಿಯಿಂದ ಬಂದಿದ್ದು. ಈ ಅಂಕಿ ಅಂಶ ನಾನು ಹೇಳಕ್ ಹೋದ್ರೆ ಅದು ಏನು ಹೇಳಿದ್ರಲ್ಲಿ ಲೆಕ್ಕನೇ ಇದು ಅರ್ಥನೇ ಇಲ್ಲ. ಯಾಕೆಂದ್ರೆ ಪ್ರತಿ ದಿವಸ ಪ್ರಪಂಚದಲ್ಲಿ 50 ಲಕ್ಷಕ್ಕಿಂತ ಜಾಸ್ತಿ ಮೊಬೈಲ್ಗಳು ಖರ್ಚಾಗ್ತಿದ್ದಾವೆ ಪ್ರತಿ ದಿವಸ. ಸೊ ನೀವು ಅಂಕಿ ಅಂಶ ಎಲ್ಲಿಂದ ಹೇಳ್ತೀರಿ? ನೀವು ಇವತ್ತಿದ್ದು ನಾಳೆ ಇರಲ್ಲ, ನಾಳೆ ಇದ್ದಿದ್ದು ನಾಳೆ ಇದ್ದಿರಲ್ಲ. ಅಷ್ಟೊಂದು ಮೊಬೈಲ್ ಹೆಚ್ಚು ಪ್ರಪಂಚದಲ್ಲಿ ಆಗಿದೆ ಅಂದರೆ ಅದು ಹೇಳಬಾರ್ದು. ಹಿಂದೆ ಟಿವಿಗೆ ಬಂದರೆ ಟಿವಿ ಪರಮ ಪೂಜ್ಯರು ಒಂದೇ ಮಾತಾಡಿ ಹೇಳ್ಬಿಟ್ರಿ, ಟಿವಿ ಯಾರ್ಯಾರ ಮನೆ ಟಿವಿ ಕೆಟ್ಟಿರ್ತದೆ ಅವರೆಲ್ಲ ಆರೋಗ್ಯವಾಗಿರ್ತಾರೆ, ಚೆನ್ನಾಗಿರ್ತಾರೆ ಅಂತ. ಅದಕ್ಕೆ ಉದಾಹರಣೆ ಇವತ್ತು ನೀವೇ ಇದು. ಇವತ್ತು ನನಗೆ ಆಶ್ಚರ್ಯ, ಇವತ್ತು ಮಗಳು ಜಾನಕಿ ಪಾಪ ಪಾಂಡು ಬಿಟ್ಟು ಇಷ್ಟೊಂದು ಜನ ಹೆಂಗಸರು ಕುತ್ಕೊಂಡ್ರದ್ದು ನೋಡಿದರೆ ನನಗೆ ಆಶ್ಚರ್ಯ ಆಗ್ತದೆ. ಅದು ಎಷ್ಟು ಫೇಮಸ್ ಅಂದರೆ ನಾನು ಅದಕ್ಕೆ ಅಡಿಕ್ಟ್ ಆಗಿ ಮಗಳು ಜಾನಕಿ ನನಗೂ ಇಷ್ಟ. ಸೊ ಅದು ಒಂಥರ. ಬಟ್ ಇವತ್ತು ಇವ್ರು ನೋಡಿದ್ರೆ ನಿಜವಾಗ್ಲೂ ಸಂತೋಷ ಆಗ್ತದೆ. ಈ ಸೋಷಿಯಲ್ ಪರ್ಸನ್ ಅಂತ ಏನು ಹೇಳ್ತೀವಲ್ಲ, ಅವನು ಗುಂಪಲ್ಲಿ ಎಲ್ಲ ಜೊತೆಗೂ ಬರೀತಾನೆ. ಜಾಸ್ತಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಮಕ್ಕಳಲ್ಲಿ ಒಬೆಸಿಟಿ ಶುರುವಾಗಿದೆ. ನಾವೇನು ಇಷ್ಟು ಇಲ್ಲಿ ತನಕ ನಾವು ಅಪೌಷ್ಟಿಕತೆ ಅಂತಿದ್ವಿ, ಏನು ಮಾಲ್ನ್ಯೂಟ್ರಿಷನ್ ಅಂತ. ಈಗ ಈ ಮೊಬೈಲಿಂದ ಈ ಅತಿಯಾದ ಪೌಷ್ಟಿಕತೆ ಶುರುವಾಗಿದೆ. ಮಕ್ಕಳು ಸೋಫಾ ಮುಂದೆ ಕೂತ್ಕೊಳ್ಳೋದು, ಮೊಬೈಲ್ ನೋಡೋದು, ಯಾವಾಗ ನೋಡಿದ್ರು ತಿಂತಾ ಇರೋದು, ಮೊಬೈಲ್ ನೋಡೋದು. ಇದು ಭಾಳ ಡೇಂಜರ್ ಆಗಿದೆ. ನಾವು ಮಕ್ಕಳು ತಜ್ಞರಿಗೆ ಇದೊಂದು ತಲೆನೋವಾಗಿದೆ ಮೊಬೈಲಿಂದ. ಈಗ ನಾವು ಮುಂಚಿನಂಗೆ ಈ ತಳ್ಳನ್ನಾಗಿ ಆಕ್ಟಿವ್ ಆಗಿರೋ ಹುಡುಗರು ನೋಡೋದು ಕಡಿಮೆ ಆಗಿದೆ. ಎಲ್ಲರೂ ಸ್ವಲ್ಪ ದಪ್ಪಗೆ ಇರ್ತಾರೆ, ಆಮೇಲೆ ಆಕ್ಟಿವಿಟಿ ಕಡಿಮೆ ಇರ್ತದೆ, ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಇರ್ತದೆ, ಕತ್ ನೋವು, ಬೆನ್ನೋವು, ಆಮೇಲೆ ದೃಷ್ಟಿ ಸಮಸ್ಯೆ. ಮೊಬೈಲಲ್ಲಿ ದೃಷ್ಟಿ ಸಮಸ್ಯೆ ಶುರುವಾಗ್ತದೆ. ರಾತ್ರಿ ಆದರೂ ಮೊಬೈಲು, ಹಗಲಾದ್ರೂ ಮೊಬೈಲು, ಮೊಬೈಲ್ ಮುಂದೆ ಮಲ್ಕೊಳ್ಳೋದು, ಇವೆಲ್ಲ ಶುರುವಾಗಿ ಈಗ ದೃಷ್ಟಿ ಸಮಸ್ಯೆ ಹೆಂಗಿದೆ ಅಂದರೆ, ಈ ಮಕ್ಕಳು ನಾವು ಮುಂಚೆ ಎಲ್ಲ ನಾವು ಕನ್ನಡಕನ 40 ವರ್ಷಕ್ಕೆ ಬರ್ತಿತ್ತು. ಈಗ ನೋಡ್ರಿ 12, 13, 14, 15, 14 ವರ್ಷಕ್ಕೆ ಹೈ ಪವರ್ ಕನ್ನಡಕ ಬರ್ತಾವೆ. ಯಾಕೆ ಹಿಂಗೆ ಅಂತ ಕೇಳಿದ್ರೆ ಪೇರೆಂಟ್ಸ್ ಏನು ಹೇಳ್ತಾರೆ, ತಂದೆ ತಾಯಿ, ಇಲ್ಲ ನನ್ನ ಮಗಳು ಮಗ ಭಾಳ ಓದ್ತಾರೆ, ಗಂಟೆಗಟ್ಟಲೆ ಓದ್ತಾರೆ, ಹಂಗ ಕನ್ನಡಕ ಬಂದಿದೆ ಅಂತಾರೆ. ಇಲ್ಲ, ಅದು ಸಂಶೋಧನೆ ಪ್ರಕಾರ ಅದಕ್ಕಿಂತ ಮುಖ್ಯವಾಗಿ ಈಗ ಈ ಒಂದು 15-20 ವರ್ಷದಿಂದ ಈ ಭಾಳ ಜಲ್ದಿ ಕನ್ನಡಕ ಬರ್ತಿರೋದ ಕಾರಣ, ಒಂದು ಅತಿಯಾದ ಮೊಬೈಲ್ ಇದು ಉಪಯೋಗಿಸ್ತಿರೋದು ಮಕ್ಕಳಲ್ಲಿ, ಆಮೇಲೆ ಯಂಗ್ಸ್ಟರ್ಸ್ ಯುವಕರಲ್ಲಿ. ಸೊ ಅದನ್ನ ಆದ್ರಿಂದ ತಂದೆ ತಾಯಿಗಳು ನಾನು ಏನು ಹೇಳೋದಂದ್ರೆ,
ಈ ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ರೀತಿಯಲ್ಲಿ ನಿಮ್ಮ ಮಕ್ಕಳು ಮತ್ತು ಯುವಕರಿಂದ ಮೊಬೈಲ್ನ ಸ್ಥಿಮಿತವಾಗಿ ಉಪಯೋಗಿಸೋದನ್ನ ಕಲಿಸೋದು ನಮ್ಮ ನಿಮ್ಮ ಜವಾಬ್ದಾರಿ ಆಗಿದೆ. ಅದೇ ರೀತಿ ಈಗ ನೋಡಿ, ಈಗ ಹುಡುಗರಲ್ಲಿ ಈಗ ಮೊಬೈಲ್ ಎಷ್ಟು ಅಡಿಕ್ಷನ್ ಅಂದ್ರೆ, ಇಲ್ಲೊಂದು ಗುಂಪಿದೆ, ಇದರಲ್ಲಿ ಒಬ್ರು ಹುಡುಗರು ಒಬ್ರು ಒಬ್ರು ಮುಖ ನೋಡ್ತಿಲ್ಲ, ಆ ಸೋಷಿಯಲ್ ಇದೇ ಬರ್ತಾ ಇಲ್ಲ, ಎಲ್ಲರೂ ಮೊಬೈಲ್. ಅದು ಏನ್ ನೋಡ್ತಾರೋ ಏನೋ ದೇವರೇ ಬಲ್ಲ. ಅದೇನಾದ್ರು ಒಳ್ಳೇದು ನೋಡಿದ್ರೆ, ಅದು ಒಳ್ಳೇದು ನೋಡಿದ್ರು ಹಿಂಗೆ ಈ ತರ ಹಿಂಗೆ ಗುಂಪಲ್ಲಿದ್ದಾಗ, ನಾವು ಹುಡುಗರಿದ್ದಾಗ ಗುಂಪಿನಲ್ಲಿದ್ದಾಗ ಮಜವಾಗಿ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಆ ಥರ ಇರ್ತೀವಿ. ಈಗ ಈಗಿನ ಸ್ಥಿತಿ ಹೆಂಗಿದೆ ಅಂದ್ರೆ, ಈಗ ಎಷ್ಟು ತಲೆ ಒಬ್ಬರಿಗೆ ಈಗ ಆ ಗುಂಪಿನಲ್ಲಿ ಯಾರು ಯಾರನ್ನು ಗೊತ್ತಿರಲ್ಲ, ಅಲ್ಲಿ ಯಾರೋ ಒಬ್ರು ಬಂದು ಮಧ್ಯೆ ನಿಂತೋದ್ರೆ ಯಾರು ಬಂದವರು ಅನ್ನೋದು ಗೊತ್ತಿರಲ್ಲ, ಆ ಥರ ಪರಿಸ್ಥಿತಿ ಇದೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಮೊಬೈಲ್ ವಿಷಯ, ಇದು ಇದೊಂದಿದೆ, ಇದು ಒಂದು ಈ ನೀಲಿ ತಿಮಿಂಗಲ ಆಟ ಅಂತ, ಈ ಬ್ಲೂ ವೇಲ್ ಗೇಮ್ ಅಂತಿದೆ. ಇದು ತಂದೆ ತಾಯಿಗಳು ಬಹಳ ಹುಷಾರಾಗಿರ್ಬೇಕು, ಯುವಕರು ಬಹಳ ಹುಷಾರಾಗಿರ್ಬೇಕು. ಇದೊಂದು ಕೆಟ್ಟ ಆಟ ಮೊಬೈಲ್. ಇದು ಹೆಂಗ್ ಶುರುವಾಗಿದೆ ಅಂದ್ರೆ, ಒಂದು 21 ವರ್ಷದ ರಷ್ಯನ್ ಇಂಜಿನಿಯರ್ ಅದು ಯಾಕೆ ಮಾಡಿದ್ನೋ ದೇವರೇ ಬಲ್ಲ. ಇದರಲ್ಲಿ ಕೆಲವು ಹುಡುಗರುಗಳು ಅಷ್ಟೇ, ಒಂದು ದೊಡ್ಡ ಒಂದು ಹುಡುಗರು ಗುಂಪಿರುತ್ತೆ, 20 ಜನ ಇರ್ಬೋದು 30 ಜನ ಇರ್ಬೋದು, ಅವರು ಒಂದು ನೆಟ್ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಒಬ್ಬನೇ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ಅವನೇನ್ ಮಾಡ್ತಾನೆ ಈ ಗ್ರೂಪಿಗೆ ಇನ್ಸ್ಟ್ರಕ್ಷನ್ಸ್ ಕಳಿಸ್ತಾ ಇರ್ತಾನೆ. ಹೆಂಗೆ ಅಂದ್ರೆ, ಈಗ ನೀನ್ ಇದನ್ ಮಾಡ್ಬೇಕು, ನೀನ್ ಇದ್ ಮಾಡ್ಬೇಕು ಅಂತ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಅವ್ರು ಹೋಗ್ಬೇಕು. ಬರ್ತಾ ಬರ್ತಾ ಅವ್ರು ಗೆಟ್ ಅಡಿಕ್ಟೆಡ್, ಆ ತರ ಅದು ಇದು ಸಿಸ್ಟಮ್ ಇದೆ. ಅದೇನಂದ್ರೆ, ಬರ್ತಾ ಬರ್ತಾ ಈ ಕೆಲವರು ಆಟಗಳನ್ನ ಆಡಕ್ ಹೇಳ್ತಾರೆ, ನೀನ್ ಮಧ್ಯರಾತ್ರಿ ಎದ್ದು ನಿನ್ ಮನೆಯಿಂದ ಹೊರಗೆ ಹೋಗಿ ಒಂದ್ ರೌಂಡ್ ಹೊಡೆದ್ ಬರ್ಬೇಕು, ನೀನ್ ಮಧ್ಯರಾತ್ರಿ ಹೋಗಿ ಆ ಸ್ಮಶಾನದ ಹತ್ರ ಹೋಗಿ ನೀನ್ ಹೋಗಿ ಬರ್ಬೇಕು, ಹಂಗೆ ನೀನ್ ಮಧ್ಯರಾತ್ರಿ ಎದ್ದು ನೀನ್ ಬೈಕ್ ಫಾಸ್ಟ್ ರೈಡ್ ಮಾಡ್ಕೊಂಡ್ ಬರ್ಬೇಕು. ಆಮೇಲೆ ಈ ತರ ಬರ್ತಾ 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 ಇದನ್ನ ಇಷ್ಟು ದಿನದೊಳಗೆ ಮುಗಿಸ್ಬೇಕು. ಆಮೇಲೆ ಮ್ಯೂಟಿಲೇಷನ್ ಅಂತಾರೆ, ನೀನು ಈ ಬ್ಲೇಡ್ ಇಂದ ನೀನ್ ಕೈ ಕೊಯ್ಕೋಬೇಕು, ಕಾಲು ಕೊಯ್ಕೋಬೇಕು. ಈ ತರ ಬಂದು ಬಂದು ಎಷ್ಟು ಅಡಿಕ್ಷನ್ ಆಗ್ತಾರೆ, ಕೊನೆಗೆ ಎಷ್ಟೋ ಹುಡುಗರಲ್ಲಿ ಹುಡುಗರು ಹುಡುಗಿಯರು ಆತ್ಮಹತ್ಯೆಯಲ್ಲಿ ಕೊನೆಗೊಂಡಿದೆ. ಇದನ್ನ ನಮ್ಮ ಘನ ಭಾರತ ಸರ್ಕಾರ 2016ರಲ್ಲೇ ಈ ಗೂಗಲ್ ಆಮೇಲೆ ಏನ್ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಅಂತರ್ಜಾಲ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಕಳಕಳಿಯಿಂದ ಕೇಳ್ಕೊಂಡು, ದಯವಿಟ್ಟು ಈ ಬ್ಲೂ ವೇಲ್ ಗೇಮ್ ಅನ್ನ ನಿಮ್ ನಿಮ್ಮ ಜಾಲತಾಣಗಳಲ್ಲಿ ಇನ್ನ ಬಿಡಬೇಡ್ರಿ ಅಂತೇಳಿ ನಿಲ್ಸಿದರೆ, ಆದ್ರೂ ಇದು ನಡೀತಾ ಇದೆ. ಇದು ಇದನ್ನ ತಂದೆ ತಾಯಿಗಳು ಇದ್ರ ಬಗ್ಗೆ ಯುವಕರಲ್ಲಿ ತಮ್ಮ ಮಕ್ಕಳ ಮೇಲೆ ಒಂದು ನಿಜವಾದ ಗಮನ ಇಡಲೇಬೇಕು. ಯಾಕೆಂದ್ರೆ ಯಾವ್ದೇ ಮಕ್ಕಳು ಈ ಬ್ಲೂ ವೇಲ್ ಇದಕ್ಕೆ ಅಡಿಕ್ಷನ್ ಆಗಿರ್ತಾರೆ, ಅದರಿಂದ ಹೊರಗೆ ಬರೋದು ಬಹಳ ಕಷ್ಟ, ಅದ್ರ ನಾವು ಎಲ್ಲರೂ ಅನುಭವಿಸ್ಬೇಕಾಗ್ತದೆ. ಆಮೇಲೆ ಮಲ್ಟಿಪಲ್ ಡಿವೈಸ್, ಈಗ ಈ ಮೊಬೈಲ್ ಒಂದೇ ಅಲ್ಲ, ಈಗಿನ ಹುಡುಗರಿಗೆ ಟಿವಿ ಬೇಕು, ಮೊಬೈಲ್ ಬೇಕು, ಕಂಪ್ಯೂಟರ್ ಬೇಕು, ಫೋನ್ ಬೇಕು, ಎಲ್ಲಿಂದ ನಿದ್ದೆ ಬರ್ತದೆ. ಈ ಅತಿಯಾಗಿ ಮೊಬೈಲ್ ಟಿವಿ ನೋಡೋದ್ರಿಂದ ಒಂದು ಹಾರ್ಮೋನ್ ಇದೆ, ಮೆಲಟೋನಿನ್ ಅಂತ ಬ್ರೈನ್ ಅಲ್ಲಿ, ಈ ಹಾರ್ಮೋನ್ ಸೆಕ್ರೀಷನ್ ಕಡಿಮೆ ಆಗುತ್ತೆ, ಉತ್ಪತ್ತಿ ಕಡಿಮೆ ಆಗುತ್ತೆ, ನಿಧಾನ ಆಗುತ್ತೆ. ಇದರಿಂದ ನಿದ್ದೆ ತೊಂದರೆಗಳು ಶುರುವಾಗ್ತವೆ, ನಿದ್ದೆ ಬರೋದಿಲ್ಲ, ಕೆಟ್ಟ ಕನಸು ಬರೋದು, ನಿದ್ದೆ ಅವಾಗವಾಗ ಬ್ರೇಕ್ ಆಗೋದು, ಇದ್ರ ಪರಿಣಾಮ ನೆಕ್ಸ್ಟ್ ಡೇ ಕೆಲಸ ಕಾರ್ಯಗಳು ಚಟುವಟಿಕೆಗಳು ಸರಿಯಾಗಿ ನಡೆಯೋದಿಲ್ಲ. ಆಮೇಲೆ ಸೋಷಿಯಲಿ ದ ಪರ್ಸನ್ ಬಿಕಮ್ಸ್ ಡಲ್, ಅವನದು ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತದೆ, ಇಟ್ ಬಿಕಮ್ಸ್ ಎ ವಿಷಿಯಸ್ ಸೈಕಲ್ ಅಂತೀವಿ. ಇದು ಮೊಬೈಲು, ನಿದ್ದೆ ಕಡಿಮೆ, ಆಮೇಲೆ ಕೆಲಸ ಮತ್ತೆ ಅಗಲೊತ್ತು ಮಲಗೋದು, ಮತ್ತೆ ರಾತ್ರಿ ನಿದ್ದೆ ಕಡಿಮೆ, ಮತ್ತೆ ಕೆಲಸ ಕಡಿಮೆ ಮಾಡೋದು, ಹಿಂಗೆ ಇಟ್ ಫಾರ್ಮ್ಸ್ ಎ ವಿಷಿಯಸ್ ಸೈಕಲ್. ಅದರಿಂದ ಹೊರಗೆ ಬರೋದು ಬಹಳ ಕಷ್ಟ. ಆಮೇಲೆ ಈಗ ವಯಸ್ಕರಲ್ಲೂ ಅಷ್ಟೇ, ಈಗ ವಯಸ್ಸಾದರಲ್ಲೂ ಅಷ್ಟೇ, ಈ ಮೊಬೈಲ್ ಫೋನ್ ಎಷ್ಟು ಅವರು ಅಡಿಕ್ಟ್ ಆಗಿದ್ದಾರೆ ಅಂದ್ರೆ, ಈಗ ಅವ್ರ ಕೆಲಸಕ್ಕೆ ಲೇಟ್ ಬರೋದು, ಅವ್ರದ್ದು ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ, ಆಮೇಲೆ ಗಂಡ ಹೆಂಡತಿಯಲ್ಲಿ ಸಾಮರಸ್ಯ ಕಡಿಮೆ ಆಗಿದೆ. ಎಷ್ಟೋ ಸಲ ಈ ನವ ದಂಪತಿಗಳಲ್ಲಿ ಮೊಬೈಲ್ ಕಾಲದಾಗೆ ಡೈವರ್ಸ್ಗಳಾಗಿದಾವೆ. ಈ ಯಾಕೆ ಅಂದ್ರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಅಡಿಕ್ಷನ್ ಅಂದ್ರೆ, ಮಾತಾಡ್ತಾ ಮಾತಾಡ್ತಾ ಅದು ಗಂಡ ಹೆಂಡತಿ ಮೇಲೆ ಗಮನ ಇರಲ್ಲ, ಹೆಂಡತಿ ಗಂಡನ ಮೇಲೆ ಗಮನ ಇರಲ್ಲ. ಡಾಕ್ಟರ್ ಕರ್ಜಿಗೇರಿ ಅವ್ರು ಎಷ್ಟು ಸರಿಯಾಗಿ ಹೇಳಿದ್ರು, ಈಗ ಸಂಪರ್ಕ ಇದ್ರು ಇದು ನಂತರ ಕೆಂಡ್ ಸಂಪರ್ಕ ಮೊಬೈಲ್ ಅಂತ ಇದ್ರು, ಸಂಬಂಧಗಳು ಹಾಳಾಗ್ತಿದ್ದಾವೆ. ಅವ್ರು ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ರು, ಇದು ಒಂದು ಕಾರಣ ಸಂಬಂಧ ಹಾಳಾಗಕ್ಕೆ. ನನ್ನ ಪ್ರಕಾರ, ಸಂಶೋಧನೆ ಪ್ರಕಾರ, ಮೊಬೈಲ್ ಅತಿಯಾದ ಮೊಬೈಲ್ ಯೂಸ್ ಮಾಡೋದು ಒಂದು ಕಾರಣ. ಅದೇ ರೀತಿ ಈ ಮಕ್ಕಳಲ್ಲಿ ನೀವು ದಯವಿಟ್ಟು ತಂದೆ ತಾಯಿಗಳು ಯಾರೂ ನಿಮ್ಮ ಮಕ್ಕಳಿಗೆ ಮೊಬೈಲ್ ಅನ್ನು ಕೊಡಬೇಡ್ರಿ. ಎಷ್ಟೇ ಅವ್ರು ಹಠ ಮಾಡಲಿ ಮೊಬೈಲ್ ಕೊಡಬೇಡ್ರಿ. ಒಂದ್ಸಲ ನೀವು ಮೊಬೈಲ್ ಕೊಟ್ಟು ರೂಢಿ ಮಾಡಿದ್ರೆ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿಗೆ ಹೋಗಿದೆ ಮಕ್ಕಳು. 2 ವರ್ಷ 3 ವರ್ಷದ ಮಕ್ಕಳು ಇವತ್ತು ಏನಾದ್ರು ತಿನ್ಸ್ಬೇಕು ಅಂದ್ರೆ ಮೊಬೈಲ್ ಕೊಡ್ಬೇಕು, ಟಿವಿ ಹಾಕ್ಬೇಕು. ಇದನ್ನು ದಯವಿಟ್ಟು ಈ ಕೆಟ್ಟ ಇದನ್ನು ಸಂಸ್ಕಾರ ಕಲಿಸ್ತಾ ಇದ್ದೆ, ಸಂಸ್ಕಾರ ಅಂತ ಏನ್ ಹೇಳ್ತೀನಿ, ಇದೊಂದು ಕೆಟ್ಟ ಸಂಸ್ಕಾರ ಕಲಿಸ್ಬೇಡ್ರಿ. ಯಾಕೆಂದ್ರೆ ಕೊನೆಗೆ ಅನುಭವಿಸೋದು ನೀವು ಮತ್ತು ನಿಮ್ಮ ಮಕ್ಕಳು ಮತ್ತು ಇಂಟರ್ನ್ ಸೊಸೈಟಿ ಎಲ್ಲರೂ ಅನುಭವಿಸ್ಬೇಕಾಗ್ತದೆ. ಸೊ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕೈಯಲ್ಲಿ ಮೊಬೈಲ್ ಅನ್ನು ಕೊಡಬೇಡ್ರಿ. ಅವ್ರು ಎಷ್ಟೇ ಹಠ ಮಾಡಿದ್ರು ಬೇರೆ ರೀತಿಯಲ್ಲಿ ಅವ್ರಿಗೆ ಸಮಾಧಾನ ಪಡಿಸಿ ಅವ್ರನ್ನ ಬೆಳೆಸ್ಬೇಕಾಗಿ ನಾನು ಕೋರ್ತೀನಿ. ಯಾಕೆಂದ್ರೆ ಈ ನೀವು 2-3 ವಯಸ್ಸಲ್ಲಿ ಮೊಬೈಲ್ ಕೊಟ್ಟರೆ ಮಕ್ಕಳು 5 ವರ್ಷಕ್ಕೆ ಸ್ಕೂಲ್ಗೆ ಹೋದಾಗ ಅವ್ರ ದೃಷ್ಟಿ
ದೃಷ್ಟಿ, ಐದನೇ ವರ್ಷಕ್ಕೆ ಎಲ್ಲ ಐ ಟೆಸ್ಟ್ ಮಾಡ್ತಾರೆ, ಸ್ಕೂಲ್ ಎಂಟ್ರಿಗೆ ಐ ಟೆಸ್ಟ್ ಮಾಡ್ತೀವಿ. ಆ ದೃಷ್ಟಿ ಅವಾಗಲೇ ಅಲ್ಲೇ ಕನ್ನಡಕ್ಕೆ ಎಷ್ಟೋ ಮಕ್ಕಳು ಕನ್ನಡಕ್ಕೆ ಬರೋ ಸಾಧ್ಯತೆ ಇದೆ. ಅವಾಗಲೇ ಅಲ್ಲೇ ಸ್ವಲ್ಪ ಟಿವಿ ಕೆಲಸ ಪ್ರಾಬ್ಲಮ್ ಇರುತ್ತೆ, ಟಿ ವಿ ನೋಡಿ ನೋಡಿ ನೋಡಿ. ಆಮೇಲೆ ಅವ್ರ ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಕರುತ್ತೆ, ಬಿಹೇವಿಯರ್ ಪ್ರಾಬ್ಲಮ್ ಒಂಥರ ಒಂದು ಕಾಯಿಲೆ ಇರ್ತೀವಿ, ಎ ಡಿ ಎಚ್ ಡಿ ಅಂತ, ಅಟೆನ್ಷನ್ ಡಿಫಿಸಿಟ್ ಅಂಡ್ ಹೈಪರ್ ಆಕ್ಟಿವ್. ಹೈಪರ್ ಆಕ್ಟಿವ್ ಇರ್ತಾರೆ, ಅಗ್ರೆಸಿವ್ ಇರ್ತಾರೆ. ಆಮೇಲೆ ಬರ್ತಾ ಬರ್ತಾ ಅವರು ಹೈಸ್ಕೂಲ್ಗೆ ಹೋದಾಗ, ಕಾಲೇಜ್ಗೆ ಹೋದಾಗ ಈ ಕ್ರಿಮಿನಲ್ ಆಕ್ಟಿವಿಟೀಸು, ಸುಯಿಸೈಡಲ್ ಟೆಂಡೆನ್ಸಿ, ಆಮೇಲೆ ಫೈಟಿಂಗು, ವೆರಿ ಅಗ್ರೆಸಿವ್ ಬಿಹೇವಿಯರ್ ಶುರುವಾಗ್ತದೆ. ಸೊ ಇವೆಲ್ಲ ಎಲ್ಲರಿಗೂ ನೋವು ತರೋಂಥ ವಿಷಯಗಳು. ಯಾವುದನ್ನು ನೀವು ಮೊಬೈಲಿಂದ ಎಷ್ಟು ಕೆಟ್ಟ ಪರಿಣಾಮ ಇದೆ ಅಂದರೆ ಅದು ಮಿತಿಯಾಗಿ ಯೂಸ್ ಮಾಡಿದರೆ ಭಾಳ ಕೆಟ್ಟ ಪರಿಣಾಮ ಇದೆ. ಆಮೇಲೆ ಇನ್ನೊಂದು ಕಿವಿದು, ಈಗ ನಾನೇ ಈಗ ಮೊಬೈಲ್ ಎಷ್ಟು ಯೂಸ್ ಮಾಡೋದು ಕಡಿಮೆ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈಗ ಈಗ ನಾನು ಕಾಲೇಜಿನ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿ ಈಗ ಐದು ವರ್ಷ ಆಗುತ್ತೆ ಮುಂದಿನ ತಿಂಗಳಿಗೆ. ಈಗ ಮೊಬೈಲ್ ಯೂಸ್ ಎಷ್ಟು ಜಾಸ್ತಿ ಆಗಿದೆ, ಅನಿವಾರ್ಯ ಮೊಬೈಲ್ ಯೂಸ್ ಮಾಡಲೇಬೇಕು. ಪೇಷಂಟ್ಸ್ ಕಾಲ್, ಅಡ್ಮಿನಿಸ್ಟ್ರೇಷನ್ ಕಾಲ್ ಬರ್ತಾನೆ ಇರ್ತಾವೆ. ಅದು ಇಷ್ಟು ದಿನ ಸುನೀತಿ, ಒಂದು 6 ತಿಂಗಳಿಂದ ನಮ್ಮ ಮನೆಯವ್ರ ನೆಂಟಿ ಎರಡು ಸಾವಿರ ಹೇಳಿದ್ರು, ಯಾಕೆ ನಿಮ್ಮ ಕಿವಿ ಮಂದಾದಂಗೆ ಅಂತ ಸ್ವಲ್ಪ ತೋರಿಸ್ಕೊಳ್ರಿ ಅಂದರು. ನಾನೇ ಇಲ್ಲಿ ಬಿಡೋ ಏನಿಲ್ಲ ಹಂಗೇನಿಲ್ಲ ಇಲ್ಲ, ಹಿಂದಿದ್ದರಿಬ್ರು ಪ್ರಾಂಶುಪಾಲರು ಕೊನೆಗೆ ಅವರು ಕಿವಿ ಮಂದಾಗಿದ್ದಾರೆ ಅಂತ ಕೇಳಿದ್ದೆ. ಹುಷಾರು ಒಂದು ಗಂಗರಾಗಲಿ ತೋರಿಸ್ಕೊಳ್ರಿ ಅಂದರು. ಇದ್ರೂ ಇರ್ಬೋದು, ಹೇಳೋಕ್ಕಲ್ಲ, ತೋರಿಸ್ಕೊಂಡಿಲ್ಲ. ಸೊ ಅಷ್ಟು ಪರಿಣಾಮ ಕಿವಿ ಮೇಲೆ, ಅಷ್ಟು ಪರಿಣಾಮ ಇದೆ. ಆಮೇಲೆ ಬ್ರೈನ್ ಮೇಲೆ ನೀವು ಭಾಳ ಮೊಬೈಲ್ ಯೂಸ್ ಮಾಡೋದ್ರಿಂದ ಇದು ಸಂಶೋಧನೆ. ಇವತ್ತು ಏನೇ ಆಗಲಿ ಮೆಡಿಕಲ್ ಫೀಲ್ಡಲ್ಲಿ ಏನೇ ಮಾತಾಡಿದ್ರು ಅದಕ್ಕೊಂದು ಎವಿಡೆನ್ಸ್ ಬಿಡಬೇಕು, ಪ್ರೂಫ್ ಇರಬೇಕು. ಆ ಪ್ರೂಫ್ ಇಲ್ಲದೆ ಮಾತಾಡೋದು ತಪ್ಪಾಗುತ್ತೆ. ಇದು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಏನು ಹೇಳ್ತದೆ ಅಂದರೆ, ನೀವು ಅತಿಯಾಗಿ ಮೊಬೈಲ್ ಯೂಸ್ ಮಾಡೋದ್ರಿಂದ ಅದರಿಂದ ಕೆಲವು ಸ್ಪೆಷಲ್ ಕಿರಣಗಳು ಈವನ್ ಬ್ರೈನ್ ಮೇಲೆ ಎಫೆಕ್ಟ್ ಮಾಡಿ ನಿಮ್ದು ಕಿವಿ ಕೆಲಸದಲ್ಲಿ ಬ್ರೈನ್ನಲ್ಲಿ ಈವನ್ ಕೆಲವು ಇದರಲ್ಲಿ ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡೋ ಶಕ್ತಿನೂ ಇದೆ ಅಂತೇಳಿ ಬಂದಿದೆ. ಈಗ ಅದು ಈಗ ಇತ್ತೀಚೆಗೆ ಈಗ ಪ್ರೂವ್ ಆಗ್ತಾ ಇದೆ. ನೀವು ಅತಿಯಾಗಿ ಮೊಬೈಲ್ ಯೂಸ್ ಮಾಡೋದಕ್ಕೆ, ನೀವು ನೋಡಿ ಕೆಲವು ಸಲ ಮೊಬೈಲ್ ಕೇಳಿ ಅರ್ಧ ಗಂಟೆ ಒಂದು ಗಂಟೆಗಟ್ಟಲೆ ಮಾತಾಡ್ತಿರ್ತಾರೆ ಮೊಬೈಲಲ್ಲಿ. ಅದರಿಂದ ಎಫೆಕ್ಟ್ ಆಗೇ ಆಗ್ತದೆ ಬ್ರೈನ್ಗೆ, ಕಿವಿಗೆ, ಹಿಯರಿಂಗಿಗೆ, ಎಲ್ಲದಕ್ಕೂ ಎಫೆಕ್ಟ್ ಆಗ್ತದೆ. ಆಮೇಲೆ ಈಗ ಎಕ್ಸೆಸಿವ್ ಅಂತರ್ಜಾಲ ದಾವಣಗೆ, ಇದು ನಮ್ಮ ಭಾರತ ದೇಶ ಅಂತರ್ಜಾಲ ಮತ್ತು ಈ ಫೇಸ್ಬುಕ್ ಉಪಯೋಗಿಸೋದ್ರಲ್ಲಿ 4ನೇ ಸ್ಥಾನದಲ್ಲಿದೆ. ಅಷ್ಟೊಂದು ಅಂತರ್ಜಾಲ ಯೂಸ್ ಮಾಡ್ತಾರೆ. ಅವ್ರ ಮುಖಗಳು ನೋಡಿದ್ರೆ ಯಾವಾಗಲೂ ಆಂಕ್ಷಿಯಸ್, ಕಣ್ಣುಗಳು ದಪ್ಪ. ಈಗ ಅಷ್ಟೊಂದು ಅಂತರ್ಜಾಲಕ್ಕೆ ಈಗ ಇದು ಅಡಿಕ್ಟ್ ಆಗಿದ್ದಾರೆ. ಯಾಕೆ ಬಟ್ ಆದರೆ ಮೊಬೈಲಲ್ಲಿ ಎಲ್ಲ ಕೆಟ್ಟ ಅಂತಿಲ್ಲ, ಕೆಲವು ಒಳ್ಳೇದು ಇದೆ. ಒಂದು ಎಮರ್ಜೆನ್ಸಿ ಟೈಮಲ್ಲಿ ಭಾಳ ಹೆಲ್ಪ್ ಆಗ್ತದೆ ಪೇಷಂಟ್ಗೆ ಏನಾರಾದರೆ. ಆಮೇಲೆ ಮನೆಯಲ್ಲಿ ಯಾರಿಗಾರಾದರೆ ಎಮರ್ಜೆನ್ಸಿ ಟೈಮು, ಎಮರ್ಜೆನ್ಸಿ ಕಾಲಿಗೆ ಭಾಳ ಹೆಲ್ಪ್ ಆಗ್ತದೆ. ಇನ್ನೊಂದು ಕೆಲವು ಮಾಹಿತಿಗಳು ಕಲಿಯಂಥ ನಾಲೆಜ್ ಇಂಪ್ರೂವ್ಮೆಂಟ್ಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಅದು ಮಿತಿಯಾಗಿರ್ಬೇಕು. ಅದು ಗಂಟೆಗಟ್ಟಲೆ ನೀವು ಮೊಬೈಲ್ ಇಟ್ಕೊಂಡು ಅದರಿಂದನೇ ಓದ್ಕೊಂತ ಹೋದ್ರೆ ನಿಮ್ಮ ಕಣ್ಣು ಹಾಳಾಗ್ತದೆ, ಆ್ಯಂಡ್ ಆಮೇಲೆ ನಿದ್ದೆ ಬರಲ್ಲ, ಅದರಿಂದ ಬೇರೆ ಬೇರೆ ತೊಂದರೆಗಳು ಶುರು ಆಗ್ತವೆ. ಹಂಗಾಗಿ ಎಷ್ಟು ಕಡಿಮೆ ಅಷ್ಟು ಯೂಸ್ ಮಾಡ್ಬೇಕು. ಈಗ ನಾವು ಮೆಡಿಕಲ್ ಕಾಲೇಜ್ನಲ್ಲಿ ನಾವು ಬೆಳಗ್ಗೆ 8ರಿಂದ ಸಾಯಂಕಾಲ 5 ತನಕ ಮೊಬೈಲ್ ನಿಷೇಧ ಮಾಡಿದ್ದೀವಿ. ಯಾಕೆ ಕ್ಲಾಸ್ ರೂಮಲ್ಲಿ ಯೂಸ್ ಮಾಡ್ತಿದ್ರು. ಎಕ್ಸಾಮಿನೇಷನ್ ಹಾಲ್ನಲ್ಲಿ ಏನೋ ಒಂದು ವೈಫೈ ಹಾಕಿದಾಗ ಏನೋ ನಮಗೆ ಒಂದು ವೇವ್ ಬಂತು, ನೋಡೋಣ ಏನು ಅಂತ ಚೆಕ್ ಮಾಡ್ಕೊಂತ ಹೋದ್ವಿ. ENT ಸ್ಪೆಷಲಿಸ್ಟ್ ಇದು ಕಿವಿ ಡಾಕ್ಟರ್ನ ಕರೆಸಿ ಅನುಮಾನ ಇದ್ದಿದ್ದು ಹುಡುಗರನ್ನ ಚೆಕ್ ಮಾಡಿಸಿದ್ವಿ. ಒಳಗಡೆ ಕಿವಿ ಒಳಗಡೆ ಗೋಲ್ಡ್ ಬಣ್ಣದ ಸಣ್ಣದು ಎರಡು ಬಟನ್ಸ್ ಕಂಡು, ಈ ಕಡೆ ಕಿವಿಯಲ್ಲೊಂದು, ಈ ಕಡೆ ಕಿವಿಯಲ್ಲೊಂದು ಬಟನ್. ಆಮೇಲೆ ನೋಡಿದ್ರೆ ವೈರ್ ಹಿಂಗ್ ಹೋಗಿ ಅಂಡರ್ವೇರ್ ಒಳಗೆ ಮೊಬೈಲ್ ಪಾರ್ಟ್ಸ್ ಇತ್ತು. ಅಂದ್ರೆ ಆ ಲೆವೆಲ್ ಹೋಗಿದೆ ಈಗ, ನೀವು ಸತ್ಯ ಇದು. ಆಮೇಲೆ ಏನಂತ ನೋಡಿದ್ರೆ ಹೊರಗಡೆಯಿಂದ ಇವನು ಪಿಸ್ಕೊಡ್ತಾನೆ ಇಂತಿಂಥ ಕ್ವಶನ್, ಅಲ್ಲಿಂದ ಅವ್ರು ಆನ್ಸರ್ ಹೇಳ್ತಾರೆ. ಇದು ನಡೀತಾ ಇದೆ. ಸೊ ಈ ತರ ಬಹಳ ದುಷ್ಪರಿಣಾಮಗಳು ಇವೆ. ಹಂಗಾಗಿ ಆದಷ್ಟು, ಆಮೇಲೆ ಈ ನೋಡಿ ಟೆಲಿವಿಷನ್, ಈಗ ಈ ಹುಡುಗ 8-9 ವರ್ಷದ ಹುಡುಗ ಎಷ್ಟು ಒಬೇಸ್ ಇದೆ ಅಂದ್ರೆ, ಈಗಿನ ಪ್ರಕಾರ ಅಂಕಿ ಅಂಶದ ಪ್ರಕಾರ ಪ್ರತಿ ವಾರಕ್ಕೆ 14-28 ತಾಸು ಟಿ ವಿ ನೋಡ್ತಾರೆ ಅಂತ ಸಣ್ಣ ಮಕ್ಕಳು ಹುಡುಗರುಗಳು. ಅದು ಬಹಳ ಡೇಂಜರ್. ಆ ಟಿ ವಿ ಬಗ್ಗೆ ಅಲ್ಲೇ ಪೂಜೆಯರು ಒಂದೇ ಮಾತಿನಲ್ಲಿ ಹೇಳ್ಬಿಟ್ಟಿದ್ದಾರೆ. ಅಗೇನ್ ಮೊಬೈಲ್ ಏನ್ ದುಷ್ಪರಿಣಾಮ, ಟಿ ವಿದು ಅದೇ ದುಷ್ಪರಿಣಾಮ ಇದೆ. ಅಂಡ್ ಈಗ ನಾವು ಹೇಳೋ ಪ್ರಕಾರ ನೀವು ಮಕ್ಕಳಿಗೆ ಕೇಳ್ಬೋದು, ಮಕ್ಕಳಿಗೆ ಮತ್ತೆ ನಾವೇನು ಮೊಬೈಲ್ ಟಿ ವಿ ತೋರಿಸ್ಲೇಬಾರ್ದು ಅಂತ ಕೇಳ್ಬೋದು. ತೋರಿಸ್ಬೋದು, ಎಷ್ಟು ತೋರಿಸ್ಬೇಕು, 2 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳಿಗೆ ಅಬ್ಸಲ್ಯೂಟ್ಲಿ ನೋ. ಅವ್ರು ಏನು ಆಟ ಮಾಡಲಿ ಟಿ ವಿ ಅವ್ರ ಮೊಬೈಲ್ ಟಿ ವಿ ತೋರ್ಸಂಗಿಲ್ಲ, ಮೊಬೈಲ್ ಕೊಡೋಂಗಿಲ್ಲ. 2ರಿಂದ 6 ವರ್ಷದ ಮಕ್ಕಳಿಗೆ ದಿನಕ್ಕೆ ಮ್ಯಾಕ್ಸಿಮಮ್ ಸ್ಟಡೀಸ್ ಏನು ಸಂಶೋಧನೆ ಏನಿರುತ್ತೆ 1 ಗಂಟೆ ತನಕ ತೋರಿಸ್ಬೋದು, ಏನು ದುಷ್ಪರಿಣಾಮ ಇಲ್ಲದೆ. 2ರಿಂದ 18 ವರ್ಷಕ್ಕೆ ಡೈಲಿ ದಿವಸಕ್ಕೆ 2 ತಾಸಿಗಿಂತ ಜಾಸ್ತಿ ಟಿ ವಿ ನೋಡೋಂಗಿಲ್ಲ. ಇನ್ನು ಮೊಬೈಲು ಅಷ್ಟೆ, ಇದೇ ಟೈಮ್ ಇದರಲ್ಲಿ ಮೊಬೈಲು ನಾವು ಕಾಪಾಡ್ಕೋಬೇಕಾಗುತ್ತೆ. ಹೌದು ಅಷ್ಟೆ, ಅಂದ್ರೆ ನಾವು 2-6 ಇಯರ್ಸ್ ನಾವು ಮೊಬೈಲ್ ಕೊಡಲೇಬಾರ್ದು. ಏನಿದ್ರು ಮೊಬೈಲ್ ಆಫ್ಟರ್ 12 ಇಯರ್ಸ್ ಆರ್ 14 ಇಯರ್ಸ್ ಒಂದು ಸಮಟೈಮ್ಸ್ ಎಮರ್ಜೆನ್ಸಿ ಕಾಲ್ ಹೆಲ್ಪ್ ಆಗುತ್ತೆ. ಇಂಗ್ಲೆಂಡ್ನಲ್ಲಿ ಬಿಫೋರ್ 14 ಇಯರ್ಸ್ ಮೊಬೈಲ್ ಯೂಸ್ ಮಾಡಿದ್ರೆ ಪೇರೆಂಟ್ಸ್ನ ಕೇಳ್ಬೋದು, ಎಕ್ಸೆಸಿವ್ ಮೊಬೈಲ್ ಯೂಸ್ ಮಾಡಿದ್ರೆ ಸೋಷಿಯಲ್ ಸರ್ವಿಸ್ ಪೇರೆಂಟ್ಸ್ಗೆ ಕ್ವಶನ್ ಮಾಡೋ ಸಿಸ್ಟಮ್ ಇದೆ ಅಲ್ಲಿ. ಆಮೇಲೆ ಪೇರೆಂಟ್ ನೀವು ತಂದೆ ತಾಯಿಗಳು ಏನಂದ್ರೆ, ಈಗ ನೀವು ಎಲ್ಲ ಟಿ ವಿ ಎಲ್ಲರೂ ಎಲ್ಲಿ ಮನೇಲಿ ಎಲ್ಲಿಡ್ಬೇಕು ಟಿ ವಿ, ಒಂದು ಸೆಂಟ್ರಲ್ ಪ್ಲೇಸ್ನಲ್ಲಿ. ಏನು ಎಲ್ಲರೂ ಕುತ್ಕೊಂಡು ನೋಡಂಗೆ, ಪೇರೆಂಟ್ಸ್ ಇರ್ಬೇಕು ಜೊತೆಗೆ.
ಆಮೇಲೆ ಅವಾಗ ಅವ್ರ ಪೇರೆಂಟ್ಸ್ ತಿದ್ಬೇಕು ಮಕ್ಕಳಿಗೆ, ಈ ಕಾರ್ಯಕ್ರಮ ಸರಿ ಇಲ್ಲ, ಇದು ಬೇಡ, ಇಷ್ಟು ಟೈಮ್ ಆಯಿತು, ನಿಲ್ಲಿಸ್ರಿ. ಆಮೇಲೆ ಅದರಲ್ಲಿ ಏನಾದ್ರು ಒಳ್ಳೆ ಅಂಶಗಳು ಬಂದರೆ ಅದು ಮಕ್ಕಳಿಗೆ ಹೇಳ್ಕೊಡೋದು. ಸೊ ಅದು ಮನೇಲಿ ಟಿ ವಿ ಒಂದು ಮಧ್ಯ ಜಾಗದಲ್ಲಿದ್ದು ಎಲ್ಲರೂ ಜೊತೆ ಕೂತ್ಕೊಂಡು ತಂದೆ ತಾಯಿಗಳು ಇದ್ದರೆ ಅದು ಎಲ್ಲರಿಗೂ ಒಳ್ಳೇದಾಗ್ತದೆ, ಮಕ್ಕಳಿಗೂ ಒಳ್ಳೇದಾಗ್ತದೆ. ಇದು ಡಿಜಿಟಲ್ ಏಜ್ ಅಂತೀವಿ, ಯಾಕೆಂದ್ರೆ ಈಗ ಸೊ ಅದು ಅದು ಭಾಳ ಮುಖ್ಯ. ಈವನ್ ಮೊಬೈಲು ಅಷ್ಟೇ, ನೀವು ಮಕ್ಕಳಿಗೆ ಮೊಬೈಲ್ ಕೊಡ್ಸಿದ್ರೆ ಅವ್ರು ಏನೇನು, ಅವ್ರು ಯಾವ ಅಂತರ್ಜಾಲದಲ್ಲಿದ್ದಾರೆ, ಯಾವ್ಯಾವ ಸೋಷಿಯಲ್ ಮೀಡಿಯಲ್ಲಿದ್ದಾರೆ, ಏನೇನು ಮಾಡ್ತಿದ್ದಾರೆ, ಇದು ನಿಮ್ಗೆ ಗಮನಿಸೋದು. ಇದು ಇವತ್ತಿನ ದಿವಸ ಮಕ್ಕಳು ಅಡಲೆಸೆಂಟ್ ಹೇಳ್ಬೋದು ನಿಮಗೆ, ಟೀನೇಜ್ ಮಕ್ಕಳು ಏನು ನನ್ನ ಲೈಫ್ನಲ್ಲಿ ನೀವು ಯಾಕೆ ಎಂಟರ್ ಆಗ್ತೀರಿ ಅಂತ. ಇಲ್ಲ ಮಗನೇ, ಅದು ಆ ಥರ ಅಲ್ಲ. ಅದು ಈಗ ನೀನು ಹೇಳಿದ ಮಾತು ನಾನು ಕೇಳ್ತೀನಿ. ಈಗ ಟೀನೇಜರ್ಸಲ್ಲಿ ಒಂದು ಇದಿದೆ ಏನಂದ್ರೆ, ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂದರೆ, ನಮ್ಮ ಪ್ರಾಬ್ಲಮ್ ನಮ್ಮ ಪೇರೆಂಟ್ಸ್ ವಿ ಆರ್ ನಾಟ್ ಲಿಸನಿಂಗ್ ಟು ಅಸ್, ಅದೇ ಪ್ರಾಬ್ಲಮ್. ನಮ್ಮ ತಂದೆ ತಾಯಿಗಳು ನಮ್ಮ ಮಾತು ಕೇಳಲ್ಲ, ಅದೇ ಬಿಗ್ ಪ್ರಾಬ್ಲಮ್. ಆನ್ ದಿ ಅದರ್ ಹ್ಯಾಂಡ್, ಬಿಕಾಸ್ ಆಫ್ ಮೊಬೈಲ್ ಈ ಅಡಲೆಸೆಂಟ್ಸ್ ಯುವಕರಲ್ಲಿ ಆಕ್ಸಿಡೆಂಟ್, ಸೂಯಿಸೈಡ್ಸ್, ಹೋಮಿಸೈಡ್ಸ್, ಕ್ರಿಮಿನಲ್ ಅಟರ್ಡ್, ಅಗ್ರೆಸಿವ್ ಬಿಹೇವಿಯರ್, ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಇವೆಲ್ಲ ಜಾಸ್ತಿ ಆಗಿದೆ. ಆ್ಯಂಡ್ ಬ್ಲೂ ವೇಲಿಂಗ್, ಇದು ನೀಲಿ ತಿಮಿಂಗ್ಲಾಟ, ಇವೆಲ್ಲ ಜಾಸ್ತಿ ಆಗಿದ್ದಾವೆ. ಆದಷ್ಟು ನಾವು ತಂದೆ ತಾಯಿಗಳು ಮಕ್ಕಳು ಮಾತನ್ನ ಕೇಳಬೇಕು, ಎಸ್ಪೆಷಲಿ ಈ ಟೀನೇಜ್ ಅಂತೀವಲ್ಲ, 13-19, ಇದು ಭಾಳ ಮುಖ್ಯ. ಈ ವಯಸ್ಸಿನಲ್ಲಿ ದಯವಿಟ್ಟು ನೀವು ನಿಮ್ಮ ಮಕ್ಕಳ ಮೇಲೆ ಕಣ್ಣಿಡೋದು ಅದು ನಮ್ಮ ಧರ್ಮ. ಅವ್ರು ಹೇಳ್ಬೋದು ನೀವ್ಯಾಕೆ ನಮ್ಗೆ ಅಡ್ಡ ಬರ್ತೀರಿ ಅಂದ್ರೆ, ಇಲ್ಲ ನಾವು ಅಡ್ಡ ಬರಕ್ಕೆ ನಮಗೆ ಅಧಿಕಾರ ಇದೆ, ಅದನ್ನ ಒಳ್ಳೆ ಮಾತಿನಲ್ಲಿ ಹೇಳಿ ಬ್ಯಾಲೆನ್ಸ್ ಆಗಿ ಮುಂದುವರ್ಸೋದು, ಅದೊಂದು ಆರ್ಟ್. ಅದನ್ನು ನಾವು ತಂದೆ ತಾಯಿಗಳು ಕಲಿಬೇಕು. ಅದರಲ್ಲಿ ಜೋರು ಮಾಡೋದು ಒಡೆಯಕ್ಕೆ ಹೋದ್ರೆ ಅದು ಯಾವುದು ಏನು ಹೆಲ್ಪ್ ಆಗಲ್ಲ. ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.